ಅಥ್ಲೆಟಿಕ್ಸ್ ನಲ್ಲಿ ಭಾರತದ ಮೊದಲ ಚಿನ್ನದ ಪದಕ ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸವಿರುವ ಒಲಿಂಪಿಕ್ಸ್ ನಲ್ಲಿ ಭಾರತದ ಹೊಸ ಮೈಲಿಗಲ್ಲು ನೆಟ್ಟಿದೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಇದೇ ಮೊದಲ ಬಾರಿಗೆ ಚಿನ್ನಕ್ಕೆ ಮುತ್ತಿಕ್ಕುವ ಮೂಲಕ ಶತಮಾನದ ಸಾಧನೆ ಮಾಡಿದೆ ನೀರಜ್ ಚೋಪ್ರಾ ಎಂಬ ಇಪ್ಪತ್ ವರ್ಷದ ವೀರ ಯೋಧ ಜಾವ್ಲಿನ್ ಥ್ರೋ ವಿಭಾಗದಲ್ಲಿ ಜಾಗತಿಕ ಸ್ಪರ್ಧಿಗಳನ್ನು ಹಿಂದಿಕ್ಕಿ ಬಂಗಾರದ ಬೇಟೆಯಾಡಿದ್ದಾರೆ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತದ ಪ್ರತಿನಿಧಿಸಿದ ಕಟ್ಟಕಡೆಯ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ ದೇಶಕ್ಕೆ ಮೊದಲ ಚಿನ್ನದ ಪದಕ ಹಿರಿಮೆ ತಂದು ಕೊಟ್ಟಿದ್ದಾರೆ ತನ್ಮೂಲಕ ಭಾರತದ ನೂರ ಮೂವತ್ತೈದು ಕೋಟಿ ಜನತೆ ಉಲ್ಲಾಸದಿಂದ ಸಂಭ್ರಮಿಸುವಂತೆ ಮಾಡಿದ್ದಾರೆ ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಹುದ್ದೆಯಲ್ಲಿರುವ ನೀರಜ್ ಸಾಧನೆಯನ್ನು ಇಡೀ ದೇಶ ಮನದನಿಯೇ ಕೊಂಡಾಡಿದೆ ಒಲಿಂಪಿಕ್ಸ್ ನಲ್ಲಿ ಏಳು ಪದಕ ಭಾರತದ ಬೆಸ್ಟ್ ಸಾಧನೆ ಈ ಸಲದ ಒಲಿಂಪಿಕ್ಸ್ ನಲ್ಲಿ ಒಂದು ಚಿನ್ನ ಎರಡು ಬೆಳ್ಳಿ ನಾಲ್ಕು ಕಂಚು ಗೆದ್ದು ತನ್ನ ಶ್ರೇಷ್ಠ ಸಾಧನೆ ಮಾಡಿದ ಭಾರತ ಎರಡ್ ಸಾವಿರದ ಹನ್ನೆರಡರಲ್ಲಿ ಆರು ಪದಕ ಗಳಿಸಿದ್ದೆ ಈ ಹಿಂದಿನ ದಾಖಲೆ ಈವರೆಗೆ ನಡೆದ ಮೂವತ್ತೆರಡು ಒಲಿಂಪಿಕ್ಸ್ ಕ್ರೀಡಾಕೂಟಗಳ ಪೈಕಿ ಇಪ್ಪತ್ತೈದರಲ್ಲಿ ಸ್ಪರ್ಧಿಸಿರುವ ಭಾರತ ಈವರೆಗೆ ಹತ್ತು ಚಿನ್ನ ಒಂಬತ್ತು ಬೆಳ್ಳಿ ಹದಿನಾರು ಕಂಚು ಸೇರಿ ಮೂವತ್ತೈದು ಪದಕಗಳನ್ನು ಗಳಿಸಿದೆ ಒಂದನೇ ಪದಕ ಮೂವತ್ತೆರಡು ಬಾರಿ ನಡೆದಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದ ಇತಿಹಾಸದಲ್ಲೇ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಭಾರತ ಗಳಿಸಿರುವುದು ಮೊಟ್ಟ ಮೊದಲ ಚಿನ್ನದ ಪದಕ ಇದು ಎರಡನೇ ಪದಕ ಎಂಟು ಹಾಕಿ ಚಿನ್ನ ಗೆದ್ದಿದ್ದರೂ ಮೊದಲ ವೈಯಕ್ತಿಕ ಚಿನ್ನ ಗೆದ್ದಿದ್ದು ಎರಡ್ ಸಾವಿರದ ಎಂಟರಲ್ಲಿ ಶೂಟರ್ ಅಭಿನವ್ ಬಿಂದ್ರಾ ಈಗಿನದು ಭಾರತಕ್ಕೆ ಬಂದ ಎರಡನೇ ವೈಯಕ್ತಿಕ ಚಿನ್ನ ನೀರಜ್ ಚೋಪ್ರಾ ಒಬ್ಬ ಭಾರತೀಯ ಟ್ರ್ಯಾಕ್ ಮತ್ತು ಫೀಲ್ಡ್ ಕ್ರೀಡಾಪಟು ಇವರು ಜಾವಳಿ ನೆಸೆದ ವಿಭಾಗದಲ್ಲಿ ಕ್ರೀಡಾಪಟು ಆಗಿದ್ದಾರೆ ಇವರು ಎರಡ್ ಸಾವಿರದ ಇಪ್ಪತ್ತು ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಎಂಬತ್ತೇಳು ಪಾಯಿಂಟ್ ಐದು ಎಂಟು ಮೀಟರ್ ದೂರ ಜಾವ್ಲಿನ್ ಎಸೆಯುವ ಮೂಲಕ ಸ್ವರ್ಣ ಪದಕ ಗೆದ್ದರು ಇದು ಒಲಿಂಪಿಕ್ಸ್ ನ ಟ್ರ್ಯಾಕ್ ಅಂಡ್ ಫೀಲ್ಡ್ ವಿಭಾಗದ ಇತಿಹಾಸದಲ್ಲಿ ಭಾರತವು ಗೆದ್ದ ಮೊದಲ ಸ್ವರ್ಣ ಪದಕವಾಗಿದೆ ಎರಡ್ ಸಾವಿರದ ಹದಿನೆಂಟರ ಏಷಿಯನ್ ಗೇಮ್ನಲ್ಲಿ ಜಾವ್ಲಿನ್ ಥ್ರೋ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಸ್ವರ್ಣ ಪದಕ ಗೆದ್ದಿದ್ದಾರೆ ಇವರು ಎಂಬತ್ತೆಂಟು ಪಾಯಿಂಟ್ ಸೊನ್ನೆ ಏಳು ಮೀಟರ್ ದೂರ ಜಾವ್ಲಿನ್ ಎಸೆದು ರಾಷ್ಟ್ರೀಯ ದಾಖಲೆ ಬರೆದಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿಯೂ ಬಂಗಾರದ ಪದಕ ಪಡೆದಿದ್ದಾರೆ ಎರಡ್ ಸಾವಿರದ ಹದಿನಾರರ ಐಎಎಫ್ ಇಂಟರ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ ಕಿರಿಯರ ವಿಶ್ವ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆಗಿದ್ದಾರೆ ಮಾತ್ರವಲ್ಲದೆ ಕಿರಿಯರ ನಲ್ಲಿ ಎಂಬತ್ತಾರು ಪಾಯಿಂಟ್ ನಾಲ್ಕು ಎಂಟು ಮೀಟರ್ ದೂರ ಜಾವ್ಲಿ ನೆಸೆದು ವಿಶ್ವ ಜೂನಿಯರ್ ದಾಖಲೆ ಬರೆದರು ಎರಡ್ ಸಾವಿರದ ಹದಿನೆಂಟರ ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಬಾವುಟ ಹಿಡಿದು ಭಾರತದ ಕ್ರೀಡಾಳುಗಳನ್ನು ಪ್ರತಿನಿಧಿಸಲು ಆಯ್ಕೆ ಮಾಡಲಾಗಿತ್ತು ಇವರು ಐಎಎಫ್ ಡೈಮಂಡ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ ನೀರಜ್ ಚೋಪ್ರಾರವರ ಬಾಲ್ಯ ಮತ್ತು ಜೀವನ ನೀರಜ್ ಚೋಪ್ರಾ ಜನಿಸಿದ್ದು ಡಿಸೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಇವರು ಹುಟ್ಟಿದ್ದು ಹರಿಯಾಣದ ಪಾಣಿಪತ್ ನಗರದ ಕಂದ್ರಾ ಎಂಬ ಹಳ್ಳಿಯಲ್ಲಿ ಅವರು ಶಿಕ್ಷಣ ಪಡೆದಿದ್ದು ಡಿಎವಿ ಕಾಲೇಜು ಚಂಡೀಗಢದಲ್ಲಿ ಅವರು ಭಾರತ ಸೈನ್ಯದ ಜೂನಿಯರ್ ನಿಯೋಜಿತ ಅಧಿಕಾರಿಯಾಗಿ ನಾಯಿಬ್ ಸುಬೇದಾರ್ ಶ್ರೇಣಿಯೊಂದಿಗೆ ಎರಡ್ ಸಾವಿರದ ಹದಿನಾರರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನೀರಜ್ ಚೋಪ್ರಾರವರ ಸಾಧನೆ ನೀರಜ್ ಚೋಪ್ರಾ ಎರಡ್ ಸಾವಿರದ ಹದಿನಾರರ ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಎಂಬತ್ತೆರಡು ಪಾಯಿಂಟ್ ಎರಡು ಮೂರು ಮೀಟರ್ ಜಾವಳಿ ನೆಸೆದು ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ ಜೊತೆಗೆ ಭಾರತದ ರಾಷ್ಟ್ರೀಯ ದಾಖಲೆಯನ್ನು ಸರಿಗಟ್ಟಿದರು ಪೋಲೆಂಡ್ ನಲ್ಲಿ ನಡೆದ ಎರಡ್ ಸಾವಿರದ ಹದಿನಾರರ ಐಎ ಹಿರಿಯರ ವಿಶ್ವಕೂಟ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕ ಗೆದ್ದಿದ್ದರು ಅವರು ವಿಶ್ವ ಜೂನಿಯರ್ ದಾಖಲೆಯನ್ನು ಕೂಡ ಮಾಡಿದ್ದರು ಎರಡ್ ಸಾವಿರದ ಹದಿನೇಳನೇ ಏಷಿಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ ನೀರಜ್ ಎಂಬತ್ತೈದು ಪಾಯಿಂಟ್ ಎರಡು ಮೂರು ಮೀಟರ್ ಜಾವ್ಲಿನ್ ಎಸೆದು ಸ್ವರ್ಣ ಪದಕ ಪಡೆದರು ಎರಡ್ ಸಾವಿರದ ಹದಿನೆಂಟರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಎಂಬತ್ತಾರು ಪಾಯಿಂಟ್ ನಾಲ್ಕು ಏಳು ಮೀಟರ್ ಜಾವ್ಲಿನ್ ಎಸೆದು ಹೊಸ ದಾಖಲೆಯನ್ನು ನೋಂದಾಯಿಸಿಕೊಂಡರು ಇವರೊಂದಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬಂಗಾರದ ಪದಕ ಗೆದ್ದ ಮೊದಲಿಗನಾಗಿ ಜಾವ್ಲಿನ್ ಎಸೆತ ವಿಭಾಗದಲ್ಲಿ ಗುರುತಿಸಿಕೊಂಡರು ಎರಡ್ ಸಾವಿರದ ಹದಿನೆಂಟರ ಮೇ ತಿಂಗಳಿನಲ್ಲಿ ನಡೆದ ದೋಹಾಟ್ ಡೈಮಂಡ್ ಲೀಗ್ ಪಂದ್ಯದಲ್ಲಿ ಭಾಗವಹಿಸಿ ಎಂಬತ್ತೇಳು ಪಾಯಿಂಟ್ ನಾಲ್ಕು ಮೂರು ಮೀಟರ್ ಜಾವ್ಲಿನ್ ಎಸೆಯುವುದರೊಂದಿಗೆ ಹಳೆಯ ರಾಷ್ಟ್ರೀಯ ದಾಖಲೆಯನ್ನು ಮುರಿದರು ಪ್ರಸ್ತುತ ಇವರು ರಿಂದ ತರಬೇತಿ ಪಡೆದುಕೊಳ್ಳುತ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಆಗಸ್ಟ್ ಇಪ್ಪತ್ತೇಳರಂದು ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ ನೀರಜ್ ಎಂಬತ್ತೆಂಟು ಪಾಯಿಂಟ್ ಸೊನ್ನೆ ಆರು ಮೀಟರ್ ಜಾವ್ಲಿನ್ ಎಸೆತದೊಂದಿಗೆ ಪುರುಷರ ಜಾವ್ಲಿನ್ ಹೆಸತ ವಿಭಾಗದಲ್ಲಿ ಸ್ವರ್ಣ ಪದಕ ಗೆಲ್ಲುವುದರೊಂದಿಗೆ ಅವರ ವೈಯಕ್ತಿಕ ಉತ್ತಮ ದಾಖಲೆಯನ್ನು ಕೂಡ ಮಾಡಿದರು ಲ್ಯಾಪಿನ್ ಲ್ಯಾಟಿಯಲ್ಲಿ ನಡೆದ ಸಾವೋ ಗೇಮ್ಸ್ ನಲ್ಲಿ ನೀರಜ್ ಸ್ವರ್ಣ ಪದಕ ಪಡೆದರು ಜಾವ್ಲಿನ್ ಥ್ರೋ ಫೈನಲ್ನಲ್ಲಿ ನೀರಜ್ ೋಪ್ರಾ ಎಂಬತ್ತೇಳು ಪಾಯಿಂಟ್ ಐದು ಎಂಟು ಮೀಟರ್ ಅತ್ಯುತ್ತಮ ಎಸೆತದಲ್ಲಿ ಏಲುಗೈ ಸಾಧಿಸಿ ಒಲಿಂಪಿಕ್ ನಲ್ಲಿ ಭಾರತದ ಮೊದಲ ಚಿನ್ನ ಗೆದ್ದರು ನೀರಜ್ ರವರ ಸ್ವರ್ಣ ಪದಕ ಪಟ್ಟಿ ಎರಡ್ ಸಾವಿರದ ಹದಿನೆಂಟರ ಏಷ್ಯನ್ ಕ್ರೀಡಾಕೂಟ ಇಂಡೋನೇಷ್ಯಾದ ದಲ್ಲಿ ಎರಡ್ ಸಾವಿರದ ಹದಿನೆಂಟರ ಕಾಮನ್ವೆಲ್ತ್ ಕ್ರೀಡಾಕೂಟ ಗೋಲ್ಡ್ ಕೋಸ್ಟ್ ನಲ್ಲಿ ಎರಡ್ ಸಾವಿರದ ಹದಿನೇಳರ ಏಷ್ಯನ್ ಚಾಂಪಿಯನ್ಶಿಪ್ ಭುವನೇಶ್ವರದಲ್ಲಿ ಎರಡ್ ಸಾವಿರದ ಹದಿನಾರರ ಸೌತ್ ಏಷ್ಯನ್ ಕ್ರೀಡಾಕೂಟ ಗುವಾಹಟಿ ಅಥವಾ ಶಿಲ್ಲಾಂಗ್ ನಲ್ಲಿ ಎರಡ್ ಸಾವಿರದ ಹದಿನಾರರ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತು ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟ dalam